ಹಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಒಂದು ಪಾತ್ರೆ ತೊಡೆಯೋದ್ರಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಹೇಗೆ ನಾನು ತೊಳಿತೀನಿ ಅಂತ ಹೇಳಿ ನಂದು ಒಂದು ಪಲ್ಗೈ ಸರಿ ಇಲ್ಲ ಅಲ್ವಾ ಹೇಗೆ ಕೆಲಸ ಮಾಡ್ಕೊಳ್ತೀನಿ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಹಾಗಾಗಿ ಕ್ಲಿಯರ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡಿರ್ತೀನಿ ನಾನು ಬಲ್ಗೈನ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಇಟ್ಕೊಳ್ತೀನಿ ಅಷ್ಟೇ ಅದನ್ನು ಸಪೋರ್ಟಿಗೆ ಅಷ್ಟೇ ಅಂತ ಸ್ವಲ್ಪ ಸಪೋರ್ಟ್ ತೊಗೊಳ್ತೀನಿ ಅಷ್ಟೇ ಬಿಟ್ಟರೆ ಮಿಕ್ಕಿದ ಕೆಲಸ ಎಲ್ಲ ನಾನು ಎಡ್ಕೈಲೇ ಮಾಡೋದು ಹಿಂಗೆ ನೋಡಿ ಈ ಥರ ತೊಗೊಂಡು ಅದನ್ನು ಒಂದು ಸಪೋರ್ಟಿಗಷ್ಟೇ ಅದನ್ನು ಇಟ್ಕೊಂಡಿರ್ತೀನಿ ಬಿಟ್ಟರೆ ನಾನು ಎಲ್ಲ ಕೆಲಸ ಎಡ್ಕೈಲೇ ಮಾಡೋದು ನನಗೇನು ತೊಂದರೆ ಅಂತ ಅನಿಸಲ್ಲ ಯಾಕೆಂದರೆ ರೂಢಿಯಾಗಿದೆ ಅಲ್ಲ ಹಾಗಾಗಿ ಏನು ಅನಿಸೋದಿಲ್ಲ ಏನು ಕಷ್ಟ ಅಂತಲೂ ಅನಿಸಲ್ಲ ನಾನು ಒಂದು ಅರ್ಧ ಗಂಟೆಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ನನಗೇನು ಅಷ್ಟು ಅಂತ ತೊಂದರೆ ಅಂತ ಅನಿಸಲ್ಲ ತುಂಬ ಪಾತ್ರೆ ಇದ್ದರೆ ಒಂದು ಅರ್ಧ ಗಂಟೆ ತೊಗೊಳ್ತೀನಿ ಸ್ವಲ್ಪ ಪಾತ್ರೆ ಇತ್ತು ಅಂದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ತೊಗೊಳ್ತೀನಿ ಹಾಗೆ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತೀನಿ ನಂಗೆ ಗೊತ್ತಾಗತ್ತೆ ಎಷ್ಟು ಏನು ಅಂತ ಹೇಳಿ ಗೊತ್ತಾಗತ್ತೆ ನಾನು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ ನಾನು ಇಷ್ಟೊತ್ತಿಗೆ ಕೆಲಸ ಮುಗಿಸ್ಕೋಬೋದು ಇಷ್ಟು ಟೈಮ್ ನನಗೆ ಬೇಕಾಗತ್ತೆ ಅಂತ ನನಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ಅಲ್ಲ ಈ ಕೆಲಸಕ್ಕೆ ಇಷ್ಟೇ ಟೈಮ್ ಹಿಡಿಯುತ್ತೆ ಅಂತ ನಂಗೆ ಗೊತ್ತಿರುತ್ತೆ ಏಕೆಂದರೆ ನಾನು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡೋದ್ರಿಂದ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ಕೊತೀನಿ ಹಾಗಾಗಿ ಏನು ತೊಂದರೆ ಅಂತ ಅನ್ಸೋದಿಲ್ಲ ಬೇಗನೆ ಕೆಲಸ ಮುಗಿಸ್ಕೊತೀನಿ ಬೇಕಾದ ಟೈಮಿಗೆ ಬೇಕಾಗಿರೋದನ್ನು ಮಾಡಿಕೊಂಡು ಆರಾಮಾಗಿ ಕೆಲಸನ ಮುಗಿಸ್ಕೊಂಡು ಇರ್ತೀನಿ ಏನು ತೊಂದರೆ ಅಂತ ಅನಿಸಲ್ಲ ನೋಡಿ ಸಪೋರ್ಟಿಗೆ ಅಷ್ಟೇ ಇಟ್ಕೊಳ್ತಾ ಇರೋದು ಬಿಟ್ಟರೆ ನಾನೆಲ್ಲ ಎಡಗೈಲೆ ಅದನ್ನು ಇರೋದು ನೋಡ್ಬೋದು ನೀವು ಹಾಗೆ ಯಾರಾದರೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನನ್ನ ಡೈಲಿ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಕೆಲವೊಬ್ರು ಕಮೆಂಟ್ ಹಾಕ್ತೀರಾ ಬಂದು ಏನಕ್ಕೆ ನಿಮಗೆ ಸಪೋರ್ಟ್ ಮಾಡಬೇಕು ಏನಿದೆ ನಿಮ್ಮ ವೀಡಿಯೋದಲ್ಲಿ ಅಂತ ಹೇಳಿ ಎಲ್ಲರೂ ಮಾಡ್ತಿರೋ ಹಾಗೇ ನಾನು ಮಾಡ್ತಾ ಇರೋದು ನನ್ನ ನಾನು ಡೈಲಿ ಏನು ಕೆಲಸ ಮಾಡ್ತೀನಿ ಹೇಗಿರ್ತೀನಿ ಮನೆಯಲ್ಲಿ ಅನ್ನೋದು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಇರೋದು ಅದರಲ್ಲೇನಿದೆ ನಿಮಗೆ ಗೊತ್ತಾಗಬೇಕಾಗಿರೋದು ನನ್ನ ಚಾನಲ್ ನೇಮ್ ನೋಡಿದ್ರೇ ಗೊತ್ತಿರುತ್ತೆ ನಿಮಗೆ ವ್ಲಾಗ್ ನಂದು ಹಾಗಾಗಿ ನಾನು ವ್ಲಾಗ್ನ ಮಾಡ್ತೀನಿ ಇಷ್ಟ ಇತ್ತು ಅಂತ ಅಂದರೆ ನೋಡಿ ಇಲ್ಲ ಅಂದರೆ ಬೇಡ ಕಷ್ಟಪಟ್ಟುಕೊಂಡು ನೋಡೋದು ಬೇಡ ನೀವು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಳಗಡೆನು ತುಂಬ ಕೆಲಸ ಇದೆ ಇವತ್ತು ಇವತ್ತೇನಾಯಿತು ಅಂತಂದರೆ ನಾನೇನು ಅಂದ್ಕೊಂಡೆ ಬೇಗನೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ರೆ ಆಯಿತು ಅಂತ ನಾನು ಅಂದ್ಕೊಂಡೆ ಬಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನಾಗಿನ ಮಾಡಿ ಆದಮೇಲೆ ಏನಾಯಿತು ನೀರು ಬಿಟ್ಬಿಟ್ರು ಒಂದೊಂದು ಟೈಮು ಒಂದೊಂದೊಂದು ಥರ ನೀರು ಬಿಡ್ತಾನೆ ನೀರು ಬಿಡೋದೆ ನಮ್ಗೆ ಗೊತ್ತಾಗಲ್ಲ ಒಂದೊಂದು ಸಲ ಐದು ದಿನಕ್ಕೆ ಬಿಡ್ತಾರೆ ಒಂದೊಂದು ಸಲ ಎಂಟು ದಿನಕ್ಕೆ ಬಿಡ್ತಾರೆ ಒಂದೊಂದು ಸಲ ಹದಿನೈದು ದಿನ ಆಗುತ್ತೆ ಯಾವಾಗ ಅಂತಲೇ ಗೊತ್ತಾಗಲ್ಲ ಇವತ್ತು ಹಾಗೆ ಆಗಿಬಿಡ್ತು ನೀರು ಬಿಟ್ಬಿಟ್ರು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ ನೀರು ಬಿಟ್ಬಿಟ್ರು ಇರಲಿ ಬಿಡು ಅಂತ ಹೇಳಿ ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದಾಗಿತ್ತು ಮನೆಯಲ್ಲಿ ಕೆಲಸನೂ ಎಲ್ಲ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಬಟ್ಟೆ ಇದ್ವು ಬಟ್ಟೆಯನ್ನು ತೊಳೆದ್ರೆ ಆಯಿತು ಅಂತ ಹೇಳಿ ಇವತ್ತು ಅದನ್ನು ಕೂಡ ಮಾಡಿದ್ದಾಯ್ತು ಇವತ್ತು ನೀರು ಬಿಟ್ಬಿಟ್ರೆ ಅಂತೂ ಹೇಳೋ ಆಗಿಲ್ಲ ತುಂಬ ಕೆಲಸ ಆದರೆ ಮುಂಚೆನೇ ಈಗ ಎಲ್ಲ ಕೆಲಸ ಮಾಡಿಟ್ಕೊಂಡಿದ್ನಲ್ಲ ಇವತ್ತೇನು ಅಷ್ಟೇನು ತೊಂದರೆ ಅಂತ ಅನ್ನಿಸ್ಲಿಲ್ಲ ಬೇಗನೆ ಎಲ್ಲ ತುಂಬಿಸ್ಕೊಂಡು ಬಟ್ಟೆ ಅಷ್ಟೇ ತೊಳೆಯೋದಾಯ್ತು ಇವತ್ತು ಇವಾಗ ತಟ್ಟೆ ಸ್ಟ್ಯಾಂಡಿಗೆ ಎಲ್ಲ ಸಾಮಾನನ್ನ ಜೋಡಿಸ್ತಾ ಇದ್ದೀನಿ ನೋಡ್ಬೋದು ಮತ್ತು ನಿಮಗೆ ಕಾಲು ಏನಾಗಿದೆ ಕೈ ಏನಾಗಿದೆ ಅಂತ ಕಮೆಂಟ್ ಹಾಕ್ತಾ ಇರ್ತೀರಾ ನಮ್ಮ ನನ್ನ ಡೈಲಿ ವಿಡಿಯೋ ನೀವು ನೋಡ್ತಾ ಇದ್ದರೆ ನನ್ನ ಹಿಂದಿನ ವಿಡಿಯೋಗಳೆಲ್ಲ ನೀವು ನೋಡಿ ಗೊತ್ತಾಗತ್ತೆ ಏನಾಗಿದೆ ಅಂತ ಹೇಳಿ ಅದೆಲ್ಲ ಪೋಲಿಯೋ ಆಗಿರೋದು ನಾನು ಚಿಕ್ಕವಳಿದ್ದಾಗಿಂದನೇ ಅದು ಆ ಥರ ಆಗಿರೋದು ಎರಡೂ ಅಷ್ಟೇ ಬಲ್ಗೈನು ಸ್ವಲ್ಪ ಸಣ್ಣದಿದೆ ಮತ್ತು ಕಾಲು ಕೂಡ ಸ್ವಲ್ಪ ಕುಂಟುತ್ತೀನಿ ಸಣ್ಣಗಿದೆ ಅದನ್ನು ಬೆಳವಣಿಗೆ ಇಲ್ಲ ಇದನ್ನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ನೀವು ಆಗಿ ಸಬ್ಸ್ಕ್ರೈಬ್ ಆಗಿರ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನನ್ನ ಓಲ್ಡ್ ವೀಡಿಯೋಸ್ನೆಲ್ಲ ನೋಡಿ ನಿಮಗೆ ಗೊತ್ತಾಗತ್ತೆ ಇವಾಗ ಪಾತ್ರೆ ಎಲ್ಲ ದಬ್ಬಾಕ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಇವತ್ತು ಟೈಮ್ ಆಗಿಬಿಡ್ತು ಇದು ರೊಟ್ಟಿ ಬಂದು ನಮ್ಮಮ್ಮ ಕೊಟ್ಟು ಕಳಿಸಿದ್ರು ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ ಈ ರೊಟ್ಟಿ ಮತ್ತು ಈ ಹಣ್ಣು ಎಲ್ಲ ಅಮ್ಮ ಕೊಟ್ಟು ಕಳಿಸಿದ್ರು ಮತ್ತು ನಿಮಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತ ಕೂಡ ಕಮೆಂಟ್ ಹಾಕ್ತೀರಾ ನಿಮ್ಮ ಮನೇಲಿ ರೊಟ್ಟಿ ಮಾಡಲ್ವಾ ಅಂತ ಇಲ್ಲ ನಾನು ನಮ್ಮ ಮನೇಲಿ ರೊಟ್ಟಿ ಮಾಡಲ್ಲ ಯಾಕೆಂದರೆ ನನಗೆ ಕೈ ಸರಿ ಇಲ್ಲಲ್ಲ ಹಾಗಾಗಿ ನಾನು ರೊಟ್ಟಿ ಮಾಡಲ್ಲ ಮಾಡೋಕ್ಕೆ ನನಗೆ ಬರಲ್ಲ ಚಪಾತಿ ಎಲ್ಲ ಮಾಡ್ತೀನಿ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋಲ್ಲ ನೋಡ್ತೀನಿ ಇನ್ಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ರೆ ಬರುತ್ತೆ ಬಟ್ ಅದನ್ನು ಚೆನ್ನಾಗಿ ನಾದ್ಕೋಬೇಕಲ್ಲ ಇಟ್ಟು ಹಾಗಾಗಿ ಸ್ವಲ್ಪ ಇದು ಅಷ್ಟೆ ಹಾಗೆ ಚೆನ್ನಾಗಿ ನಾತ್ಕೊಳ್ಳೈತಿ ಹಾಗೆ ನಾವು ಅದನ್ನು ಉದ್ದಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಹರಿದೋಗಿಬಿಡತ್ತೆ ಹಾಗಾಗಿ ಇವಾಗ ಸ್ನಾನ ಎಲ್ಲ ಮಾಡಿ ಆಗಿತ್ತು ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಮಧ್ಯಾಹ್ನ ಅವರಿಗೆ ಊಟಕ್ಕೆ ಕೊಟ್ಟಿದ್ದೀನಿ ನೀರು ಕೂಡ ಬಿಟ್ಟಿದ್ದರು ನೀರು ಬಿಟ್ಟಿದ್ರಲ್ಲ ಹಾಗಾಗಿ ನಾನು ಅವ್ರ ಜೊತೆ ಊಟ ಮಾಡ್ತಾ ಇಲ್ಲ ಆಮೇಲೆ ಮಾಡೋಣ ಅಂತ ಹೇಳಿ ಇಲ್ಲ ಅಂತಂದರೆ ಇಬ್ಬರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇವಾಗ ಡ್ರಮ್ಮಿಗೆ ನೀರು ಬಿಟ್ಟಿದ್ದೀನಿ ತೊಟ್ಟಿ ತುಂಬಿತ್ತು ತೊಟ್ಟಿಗೆ ನೀರು ಬಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡಿಕೊಂಡೆ ಇವಾಗ ತಾನೇ ನೀರೆಲ್ಲ ಕಟ್ ಮಾಡಿದ್ರು ನೀರೆಲ್ಲ ಹಿಡಿದ್ಬಿಟ್ಟು ಬಟ್ಟೆಯೆಲ್ಲ ಶೆಳ್ದಿದ್ದಾಯಿತು ಎಲ್ಲ ಆಯಿತು ಎಲ್ಲನೂ ತುಂಬಿಟ್ಕೊಂಡಿದ್ದಾಯಿತು ನೀರು ಇನ್ನು ಒಂದು ವಾರ ಏನು ಟೆನ್ಷನ್ ಇರಲ್ಲ ನಮಗೆ ಇನ್ನೊಂದು ವಾರ ಆರಾಮಾಗಿ ನೀರಾಗತ್ತೆ ಎಲ್ಲ ತುಂಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಹಸ್ಬೆಂಡ್ ಬರೋದೇ ಇದ್ದೀನಿ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ಅವ್ರು ಬಂದಾಗೇ ನೀರು ಬಿಟ್ಟಿದ್ರು ಇವಾಗ ಬರ್ತಾರೆ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದಮೇಲೆ ಸಾಂಬಾರಿದೆ ಅಡುಗೆ ಏನು ಮಾಡೋದಿಲ್ಲ ಸಾಂಬಾರಿದೆ ಅನ್ನ ಒಂದು ಮಾಡಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಇವತ್ತಿನ ವೀಡಿಯೋ ತೋರಿಸ್ತೀನಿ ಹಸ್ಬೆಂಡ್ ಬಂದಾಗ ಇವಾಗ ಅವರು ಕೂಡ ಬಂದರು ನಾನಿಲ್ಲಿ ಅದೇನು ಹೊಗೆ ಅಂತಂದರೆ ಸೊಳ್ಳೆ ಊದಿನ ಕಡ್ಡಿ ಹಚ್ಚಿದ್ದೆ ನಮ್ಮ ಮನೇಲಿ ಸಂಜೆ ಆಗೋಷ್ಟೊತ್ತಿಗೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಹಾಗಾಗಿ ಸ್ವಲ್ಪ ಊದಿನ ಕಡ್ಡಿನ ಹಚ್ಚಿದ್ದೆ ಅಲ್ಲೇ ಕೆಲಸದಲ್ಲಿ ಬರುವಾಗ ಟೀ ಕುಡ್ಕೊಂಡು ಬಂದಿದ್ದಂತೆ ಹಾಗಾಗಿ ಟೀ ಏನು ಮಾಡಿಕೊಟ್ಟಿದ್ದ ಬಂದಿದ್ದ ತಕ್ಷಣವೇ ಇವಾಗ ಟಿ ವಿ ಹಾಕ್ತಾ ಇದ್ದಾರೆ ನಾನಿದ್ರೆ ಏನು ಜಾಸ್ತಿ ಟಿ ವಿ ನೋಡಲ್ಲ ಮೊಬೈಲಲ್ಲೇ ನೋಡ್ತಾಯಿರ್ತೀನಲ್ಲ ಹಾಗಾಗಿ ಅವ್ರು ಬಂದರೆ ಟಿ ವಿ ಹಾಕೋದು ಅದಕ್ಕೆ ಟಿ ವಿ ಹಾಕಿ ಕುತ್ಕೊಳ್ತಾ ಇದ್ದಾರೆ ಇವಾಗ ತುಂಬ ಸಾಕಾಗಿದೆ ಅಂತ ಅಂತ ಇದ್ರು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್